ನಮಸ್ಕಾರ, ಫ್ಯಾಕ್ಟ್ ಟಿವಿ ಒನ್ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಹುಬ್ಬಳ್ಳಿಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಉತ್ತಮ ಪ್ರಜಾಕೀಯ ಪಕ್ಷದ ಕುರಿತು ಮಾತನಾಡಿದ ಅವರು, ರಾಜಕೀಯ ವ್ಯವಸ್ಥೆಯ ತದ್ವಿರುದ್ಧವಾಗಿರುವ ಸಿದ್ಧಾಂತಗಳಿಂದ ಹುಟ್ಟಿಕೊಂಡಿರುವ ಪಕ್ಷ ಇದಾಗಿದ್ದು, ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಪ್ರಜೆಗಳಿಗಾಗಿ ಶ್ರಮಿಸುವ ಸದುದ್ದೇಶದಿಂದ ಸಾಮಾಜಿಕ ಸರ್ವಾಂಗೀಕರಣ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದರು. ಈ ಪಕ್ಷ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್ ಸಿದ್ಧಾಂತಗಳಿಂದ ರೂಪಿತಗೊಂಡಿದೆ. ಇಲ್ಲಿ ಜನರಿಗೆ ಏನು ಬೇಕು, ಯಾವುದರ ಅವಶ್ಯಕತೆ ಇದೆ ಎನ್ನುವುದನ್ನು ಜನರು ತಾವೇ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ ಅವರು, ಯಾವುದೇ ರಾಜಕೀಯ ಮುಖಂಡರಿಂದ ಬದಲಾವಣೆ ಆಗುವುದಿಲ್ಲ, ಜನರೇ ತಮ್ಮ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಹಿಂದಿನಿಂದ ಬಂದ ಮೌಢ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಹಿನ್ನೆಲೆಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷ ಕೆಲಸ ಮಾಡುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈ ಪ್ರಜಾಕೀಯ ರಾಜಕೀಯಕ್ಕೆ ಕಂಪ್ಲೀಟ್ ಆಪೋಸಿಟ್, ರಾಜಕೀಯನ ಕಂಪ್ಲೀಟ್ ಹೋಗಲಾಡಿಸಿ ಪ್ರಜಾಕೀಯ ಅನ್ನೋದು ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೋದ್ಸತಿ ನಾವು ಅಸೆಂಬ್ಲಿ ಎಲೆಕ್ಷನ್ಗೆ ಅಂದ್ರೆ ವಿಧಾನಸಭಾ ಎಲೆಕ್ಷನ್ಗೆ ತಗೋಬೇಕಾಗಿತ್ತು. ಕಾರಣಾಂತರಗಳಿಂದ ಆಗಿಲ್ಲ. ನಮ್ಮದೇ ಆದಂತ ಒಂದು ಪಕ್ಷ ಇವಾಗ ಸ್ಥಾಪಿಸ್ಕೊಂಡಿದ್ದೀವಿ, ಉತ್ತಮ ಪ್ರಜಾಕೀಯ ಪಕ್ಷ ಅಂತ. ಆ ಪಕ್ಷದ ವತಿಯಿಂದ ಈಗ ಬರುವಂತ ಲೋಕಸಭಾ ಚುನಾವಣೆಗೆ 28 ಕ್ಷೇತ್ರಗಳಿಂದ ನಿಲ್ಬೇಕು ಅಂದ್ಕೊಂಡಿದ್ದೀವಿ. ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ, ಯಾಕಂದ್ರೆ ಈ ಪ್ರಜಾಕೀಯ ತತ್ವ ಯಾವತ್ತು ಇಷ್ಟೇ ಅಂತ ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೊಳ್ಳಲ್ಲ, ಇದು ಬದಲಾಗ್ತಾನೆ ಇರುತ್ತೆ. ಆಕ್ಚುಲಿ ಸತ್ಯ ಅವಳು ಬದಲಾಗ್ತಾನೆ ಇರುತ್ತೆ. ನಿನ್ನೆ ಇರೋ ಸತ್ಯ ಇವತ್ತಿರಲ್ಲ, ಇವತ್ತಿರೋ ನಾಳೆ ಇರಲ್ಲ, ಅದೇ ಥರ ಬದಲಾಗ್ತಾನೆ ಇರುತ್ತೆ. ಸೊ ಆ ಒಂದು ಐಡಿಯಾಲಜಿಲಿ ಒಂದು 5 ತತ್ವಗಳ ಮೇಲೆ ಒಂದು ಅನ್ಕೊಂಡಿದ್ದೀವಿ ಈ ಸತಿ. ಏನಂದ್ರೆ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್, ಇದಿಷ್ಟು ಜನಗಳಿಗೆ ಕೊಡಬೇಕು ಅಂತ ಅಧಿಕಾರನ ಸಂಪೂರ್ಣ ಹಸ್ತಾಂತರ. ಈಗಿರೋ ರಾಜಕೀಯದಲ್ಲಿ 5 ವರ್ಷಕ್ಕೆ ಒಂದು ಸತಿ ಮಾತ್ರ ಪ್ರಜಾಪ್ರಭುತ್ವ ಬರುತ್ತೆ. 5 ವರ್ಷ ಪ್ರಜಾಪ್ರಭುತ್ವ ಇರಬೇಕು. ಪ್ರತಿಯೊಂದರಲ್ಲೂ ಕೂಡ ಜನ ಇನ್ವಾಲ್ವ್ ಆಗಬೇಕು. ನಮಸ್ಕಾರ. ಒಬ್ಬ ಅಭ್ಯರ್ಥಿನ ಎಲೆಕ್ಷನ್ ನಿಲ್ಸೋಕ್ಕೆ ಮುಂಚೆ ಸೆಲೆಕ್ಷನಲ್ಲೂ ಜನ ಇನ್ವಾಲ್ವ್ ಆಗಬೇಕು. ಜನ ಒಪ್ಪಬೇಕು ಆ ವ್ಯಕ್ತಿ ಎಲೆಕ್ಷನ್ ನಿಲ್ಸ್ಕೊಳಕ್ಕೆ ಅರ್ಹ ಅಂತ. ಅಂತ ವ್ಯಕ್ತಿ ನಿಲ್ಲಿಸ್ಬೇಕು. ಅಲ್ಲೂ ಕೂಡ ಈ ಪಕ್ಷಗಳ ಒಂದು ಏನೇಳಿ ಅವರ ಒಂದು ಇದಿರಬಾರದು, ಮ್ಯಾನಿಪುಲೇಷನ್ ಇರಬಾರದು. ಏನೋ ಈ ವ್ಯಕ್ತಿ ಏನೋ ಒಳ್ಳೆ ನಮಗೆ ಫೇವರ್ ಮಾಡ್ತಾನೆ, ಈ ವ್ಯಕ್ತಿ ಹತ್ರ ದುಡ್ಡು ಜಾಸ್ತಿ ಇದೆ, ಈ ವ್ಯಕ್ತಿ ಹೆಸರು ಇದೆ, ಯಾವುದು ಆಗಬಾರದು. ಅದಕ್ಕೆ ಸೆಲೆಕ್ಷನಲ್ಲಿ, ನೆಕ್ಸ್ಟ್ ಎಲೆಕ್ಷನಲ್ಲಿ, ನೆಕ್ಸ್ಟ್ ಕರೆಕ್ಷನಲ್ಲಿ, ಕರೆಕ್ಷನಲ್ಲೂ ಜನ ಇನ್ವಾಲ್ವ್ ಆಗಬೇಕು ಆ ವ್ಯಕ್ತಿನ. ಅದಾದ ಮೇಲೆ ಅವ್ರನ್ನ ರಿಜೆಕ್ಟ್ ಮಾಡುವಂಥದ್ದು ಜನಕ್ಕೆ ರೈಟ್ಸ್ ಇರಬೇಕು. ಇದು ನಮಗೆ ಸಂವಿಧಾನದಲ್ಲಿ ಒಂದು ಬದಲಾಗಬೇಕಾಗಿದೆ, ಇದು ರಿಜೆಕ್ಷನ್ ಅನ್ನೋ ಒಂದು ಇದು. ಆಮೇಲೆ ಪ್ರಮೋಷನ್, ಒಂದು ಪಾಸಿಟಿವ್ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಮೋಷನ್ ಮಾಡೋಂಥದ್ದು ಜನಕ್ಕೆ ಬರಬೇಕನ್ನೋ ಒಂದು ಇದು ಇಟ್ಕೊಂಡು ಮಾಡಿದ್ದೀವಿ. ಇದಕ್ಕೆ 2 ಮುಖ್ಯವಾಗಿ ಇದು ಬೇಕಾಗತ್ತೆ. ಯೂಶ್ವಲಿ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಅಂದ್ಕೊಂಡ್ರೆ ನಾವೇನು ಅನ್ಕೊಂತೀವಿ ಅಂದರೆ ಆಶ್ವಾಸನೆಗಳು, ಎಲ್ಲ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ತುಂಬ ಆಶ್ವಾಸ ನಾವು ತುಂಬ ವರ್ಷದಿಂದ ಕೇಳಿದ್ದೀವಿ. ಸೊ ಈ ಸತಿ ನಾವೇನು ಮಾಡ್ತಿದ್ವಿ, ಮ್ಯಾನಿಫೆಸ್ಟೋನ 2 ಡಿವೈಡ್ ಮಾಡ್ತಿದ್ವಿ. ಒಂದು ಜನರಲ್ ಮ್ಯಾನಿಫೆಸ್ಟೋ, ಜನಕ್ಕೆ ಏನು ಬೇಕು ಅಂತ ಜನಕ್ಕೆ ಚೆನ್ನಾಗಿ ಗೊತ್ತು. ಸೊ ಅದನ್ನು ಜನರೇ ಇಟ್ಕೊಬೇಕು. ಆ ಮ್ಯಾನಿಫೆಸ್ಟೋನ 5 ವರ್ಷ ಸತತವಾಗಿ ಒಳ್ಳೆ ವರ್ಕರ್ ಥರ ಹಿಂದೆ ಬಿದ್ದು ಆ ಕೆಲಸನ ಪೂರೈಸುವಂತ ಹೇಗೆ ಕೆಲಸ ಮಾಡ್ತೀವಿ ಅನ್ನೋ ಇನ್ನೊಂದು ಮ್ಯಾನಿಫೆಸ್ಟೋ ಅಭ್ಯರ್ಥಿ ತಗೊಂಡ್ಬರ್ತಾರೆ. ಏನು ಮಾಡ್ತೀವಿ ಅನ್ನೋದು ನಮಗೆ ಬೇಕಾಗಿಲ್ಲ, ಅಭ್ಯರ್ಥಿಯಿಂದ ಹೇಗೆ ಮಾಡ್ತೀವಿ ಅನ್ನೋದು ಬೇಕು. ಸೊ ಅದು ಹೇಗೆ ಅಂದರೆ ನಾವು ಒಂದಿಷ್ಟು ಕ್ವಶನ್ಗಳು ಕೇಳಿದ್ದೀವಿ, ಒಂದು 9 ಕ್ವಶನ್ ಕೇಳಿದ್ದೀವಿ. ನೀವು ಅಭ್ಯರ್ಥಿ ಆದಮೇಲೆ ಯಾವ ರೀತಿ ಕೆಲಸ ಮಾಡ್ತೀರಾ, ಎಷ್ಟು ಸಮಯ ಕೆಲಸ ಮಾಡ್ತೀರಾ, ಹೇಗೆ ಜನಗಳನ್ನ ನೀವು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ತೀರಾ, ಜನಗಳ ಸಮಸ್ಯೆನ ಹೇಗೆ ನೀವು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಹೋಗಿ ಅಧಿಕಾರ ಅಂದರೆ ಅಧಿಕಾರಿಗಳ ಹತ್ರ ಅಂದರೆ ಏನು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆಯಲ್ಲ ಅವ್ರ ಹತ್ರ ತೊಗೊಂಡೋಗಿ ಹೆಂಗೆ ಅದನ್ನು ಕೊಡ್ತೀರಾ, ಅವರಿಂದ ರಿಪೋರ್ಟ್ ಏನು ಕೆಲಸ ಆಗ್ತಿದೆಯಾ, ಆಗ್ತಿಲ್ವಾ, ಏನು ಸಮಸ್ಯೆ, ಪ್ರತಿಯೊಂದು ಜನಕ್ಕೆ ಹೇಗೆ ತಲುಪಿಸ್ತೀರಾ, ಈ ಒಂದು ನಿರಂತರವಾದಂಥ ಒಂದು ಪ್ರೋಸೆಸ್ನ ಹೇಗೆ ಮಾಡ್ತೀರ ಅನ್ನೋದು ಮಾತ್ರ ಅಭ್ಯರ್ಥಿ ತಗೊಂಡ್ಬರಬೇಕು. ಅದನ್ನು ಒಂದು ಡಾಕ್ಯುಮೆಂಟೇಷನ್ ಥರ ಮಾಡಿ, ಅಫಿಡವಿಟ್ ಥರ ಮಾಡಿ, ಪ್ರಮಾಣ ಪತ್ರ ಥರ ಮಾಡಿ ಇಟ್ಕೊತೀವಿ. ಅದ್ರ ಥರ ಅವ್ರು ಕೆಲಸ ಮಾಡಿಲ್ಲ ಅಂದರೆ ಮತ್ತೆ ಜನಗಳಿಗೆ ಪೋಲಿಂಗ್ ಥರ ಮಾಡ್ತೀವಿ, ಜನಗಳೇ ಮತ್ತೆ ಹೇಳಬೇಕಾದ್ರೆ ಸರಿ ಮಾಡ್ತಿದ್ರು ಮಾಡ್ತಿಲ್ವೋ ಅಂತ ಜನ ಇನ್ವಾಲ್ವ್ ಆಗಬೇಕು. ಆಗಿಲ್ಲ ಅಂದರೆ ಕರೆಕ್ಷನ್ ಪ್ರೋಸೆಸ್ ಆಗುತ್ತೆ. ಆ ಕರೆಕ್ಷನಲ್ಲೂ ಸರಿ ಹೋಗಲಿಲ್ಲ ಅಂದರೆ ರಿಜೆಕ್ಷನ್ ಆಗುತ್ತೆ. ರಿಜೆಕ್ಷನ್ ನಮ್ಮ ಪಾರ್ಟಿಯಿಂದ ಅವನ್ನ ರಿಜೆಕ್ಟ್ ಮಾಡ್ತೀವಿ, ತೆಗೆದಾಕ್ತೀವಿ ಅವ್ರನ್ನ. ಈಗ ನಮ್ಮ ಕೈಲಿರುವಂಥ ಅಧಿಕಾರ ಅಷ್ಟೇ,
ಅವ್ರನ್ನ ಆ ಪೋಸ್ಟಿಂದಲೇ ತೆಗೆಯುವಂಥದ್ದು ಬದಲಾವಣೆ ಸಂವಿಧಾನದಲ್ಲಿ ಆಗಬೇಕು. ಸೊ ಈ ಒಂದು ದಾರಿಯಲ್ಲಿ ನಾವು ಈ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ನಾನು ಕ್ವಶನ್ಸ್ಗಳು ಕೇಳಿದ್ದೀನಿ, ನನ್ನ ಟ್ವಿಟರಲ್ಲಿ, ಇದರಲ್ಲಿ, ಫೇಸ್ಬುಕ್ಕಲ್ಲಿ, ಪ್ರತಿಯೊಂದರಲ್ಲೂ ಕೂಡ, ಮೊನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದೆ. ಮೊನ್ನೆ ಅದನ್ನ ಬಿಟ್ಟಿದ್ದೀವಿ ಅನ್ನೋದು ಪಾಯಿಂಟ್ ಕೂಡ ನೀವು ಕೊಡ್ತೀವಿ ನೋಡಿ, ಬೇಕಾದ್ರೆ ಯಾವ ರೀತಿ ನಮ್ಮ ಹತ್ರ ಅಭ್ಯರ್ಥಿ ಬರಬೇಕು ಅಂತ. ಸೊ ಈ ಪ್ರೋಸೆಸ್ಸಲ್ಲಿ ಎಲೆಕ್ಷನ್ ನಡೀಬೇಕು ಅಂತ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಪ್ರತಿಯೊಂದು ಕೂಡ ಅಧಿಕಾರನ ರಾಜನಿಂದ ಪ್ರಜೆಗಳಿಗೆ ಶಿಫ್ಟ್ ಮಾಡೋ ದಾರಿ ಅಷ್ಟೇ ಇದು. ಖಂಡಿತ ಜನಗಳು ಅಧಿಕಾರ ತಗೊಳ್ತಾರೆ, ಎಲ್ಲರಿಗೂ ಒಂದು ಇದಿದೆ. ಜನಗಳಿಗೆ ಏನು ಗೊತ್ತಾಗುತ್ತೆ, ಇದೊಂದು ಬಾಣ ನಮ್ಮನ್ನು ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಅಂತ. ಜನಗಳಿಗೆ ಏನು ಗೊತ್ತಾಗಲ್ಲ, ನಾಯಕಗಳಿಗೆ ಮಾತ್ರ ಎಲ್ಲ ಗೊತ್ತು ಅಂತ. ನಿಜ ಹೇಳಬೇಕಂದ್ರೆ ನಾಯಕರು ಗೊತ್ತಿರಲ್ಲ. ಅದ್ಭುತವಾದಂಥ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಇದೆ ನಮ್ಮಲ್ಲಿ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಓದಿರುವಂಥವ್ರು KAS IAS ಅಂತ ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ತಜ್ಞರ ಸಮಿತಿ ಇದೆ, ಎಕ್ಸ್ಪರ್ಟ್ಸ್ ಕಮಿಟಿಗಳಿದ್ದಾವೆ, ಅವ್ರು ಪ್ಲ್ಯಾನ್ ಮಾಡ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವ್ರು ಏನು ಮಾಡ್ತಾರೋ ಅದನ್ನು ತಗೊಂಡು ಜನಕ್ಕೆ ಮುಗಿಸಿ ಅವರಿಂದ ಕೆಲಸ ಮಾಡಿಸ್ಬೇಕಾದಷ್ಟೇ ಜನಪ್ರತಿನಿಧಿಗಳ ಕೆಲಸ. ಬಟ್ ನಾವು ಭಾಳ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಮ ನಾಯಕರುಗಳೇ ಅದ್ಭುತ ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದೀವಿ ನಾವು. ಸೊ ಅದಕ್ಕೆ ನೋಡಿ, ಸಂವಿಧಾನದಲ್ಲಿ ಎಷ್ಟು ಚೆನ್ನಾಗಿ ಬರ್ತೀನಿ ಅಂದರೆ, ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಅದು ಯಾಕೆ ಬರ್ತೀನಿ ಅಂದರೆ, ಅವ್ರು ಪೀಪಲ್ ರೆಪ್ರೆಸೆಂಟಿವ್ ಅಷ್ಟೇ. ಅದೇ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾರ್ಹತೆ ಬೇಕು, ಏನೇಳಿ IAS AAS ಅಂತ ಎಕ್ಸಾಮಿನೇಷನ್ಸ್ ಮಾಡಬೇಕು, ಅವ್ರಿಗೆ ಪ್ರತಿಯೊಂದು ತಿಳಿದಿರಬೇಕು ಅನ್ನೋದು ಒಂದು ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಸೊ ಮತ್ತೆ ವಾಪಸ್ ಸಂವಿಧಾನಕ್ಕೆ ಹೋಗಿ ಅದನ್ನು ಮತ್ತೆ ಅಳವಡಿಸೋದೇ ಪ್ರಜಾಕೀಯದ ಉದ್ದೇಶ, ಉತ್ತಮ ಪ್ರಜೆಗೆ ಪಕ್ಷದ ಉದ್ದೇಶ. ಸೊ ಈ ದಾರಿಯಲ್ಲಿ ಹೊರಟಿದ್ದೀವಿ. ಈ ಮೂಲಕ ಇನ್ನೂ ಒಂದು ಏನಂದ್ರೆ, ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಾವು ಜನರನ್ನು ಕೇಳಿದ್ದೀವಿ, ನಿಮಗೆ ಯಾರನ್ನ ಒಳ್ಳೆ ಅಭ್ಯರ್ಥಿ ಆ ಏರಿಯಾದಲ್ಲಿ ಇರ್ಬೋದು, ಆ ಒಂದು ಊರಲ್ಲಿ ಇರ್ಬೋದು, ಅದ್ಭುತವಾಗಿ ಕೆಲಸ ಮಾಡ್ತಾರೆ, ತುಂಬಾ ಸಮಾಜ ಸೇವೆ ಮಾಡ್ತಾರೆ, ತುಂಬಾ ಒಳ್ಳೆ ವ್ಯಕ್ತಿ ಅನ್ಸೋ, ನೀವು ಸೂಚಿಸ್ಬೋದು, ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಸೊ ಇಲ್ಲಿಂದಲೇ ಜನಗಳ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗಲಿ ಅನ್ನೋದಕ್ಕೆ ಪ್ರಜಾಕೀಯ, ಉತ್ತಮ ಪ್ರಜಾಕೀಯ ಪಕ್ಷ ಮಾಡ್ತಾ ಇದೆ. ಸೊ ಈ ದಾರಿ ಇದೀವಿ ಇವಾಗ. ಒಂದಷ್ಟು ಜನ ಸೂಚಿಸಿದ್ದಾರೆ, ಕೆಲವ್ರನ್ನ ತುಂಬಾ ಜನ ಬರ್ತಾ ಇದ್ದಾರೆ ಮ್ಯಾನಿಫೆಸ್ಟೋ ತಗೊಂಡು, ತುಂಬಾ ಒಳ್ಳೆ ಅಭ್ಯರ್ಥಿಗಳನ್ನ, ಅದರಲ್ಲಿ ಒಂದು ಸಣ್ಣ ಇದ್ದೇ ಇರುತ್ತೆ, 50 ಜನ ಬಂದವ್ರು 50 ಜನ ನಾವು ಜನಗಳ ಮುಂದೆ ಇಡೋಕ್ಕಾಗಲ್ಲ. ಸೊ ಅದರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ಜನಗಳ ಮುಂದೆ ಇಡ್ತೀವಿ, ಅದನ್ನು ಕೂಡ ಜನ ಪೋಲಿಂಗ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಅದು ಹಲವಾರು ಸೋಷಿಯಲ್ ಮೀಡಿಯಾ ಅಥವಾ ತಮ್ಮನ್ನ, ನಿಮ್ಮ ಮೀಡಿಯಾ ಬಹಳ ಮುಖ್ಯ ಇದರಲ್ಲಿ, ತಮ್ಮನ್ನು ಕೂಡ ನಾನು ಸಹಾಯ ಕೇಳಿ ಬರ್ತೀನಿ, ತಮ್ಮಿಂದಲೂ ಕೂಡ ಪೋಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ದಾರಿ ನೋಡ್ತಾ ಇದ್ದೀವಿ, ಇದು ಕರೆಕ್ಟಾ ಸರಿನಾ ಅಂತ ನೀವು ಹೇಳ್ಬೋದು. ಎಷ್ಟು ಹೇಗೆ ಕೆಲಸ ಮಾಡ್ತೀನಿ, ಎಷ್ಟು ದಿನ ಕೆಲಸ ಮಾಡ್ತೀನಿ, ಪಾರ್ಲಿಮೆಂಟ್ ಅಲ್ಲಿ ಏನ್ ವಿಷಯ ಮಾತಾಡ್ತೀನಿ, ಈ ಪ್ರತಿಯೊಂದು ಕೂಡ ದಾಖಲೆ ಆಗುತ್ತೆ, ಅದು ಕರೆಕ್ಟ್ ಆಗಿ ನಡ್ಕೊಬೇಕು. ಸೊ ದಯವಿಟ್ಟು ಆ ಕೆಲಸ 100% ಫ್ರೀ ಇರುವಂತವ್ರು ಅಂತವ್ರೆ ಬನ್ನಿ ಅಂತ ಕೇಳ್ಕೊಂತೀನಿ. ಅಲ್ಲ ಅದು ಹೇಳದಲ್ಲ, ಅದೇ ಅದೇ ಇದನ್ನ ಫಸ್ಟ್ ಚೇಂಜ್ ಮಾಡಬೇಕು. ಆಕ್ಚುಲಿ ಇವಾಗ ಏನೋ ದುಡ್ಡು ಇಲ್ದೇ ಮಾಡಬೇಕು ಅಂತ ಪ್ರೂವ್ ಮಾಡ್ತಿರೋದಕ್ಕೆ, ಒಂದು ದುಡ್ಡನ್ನ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಬಿಟ್ರೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಒಳ್ಳೆ ಕೆಲಸಗಳು. ಅವಾಗ ವಿಚಾರಗಳು ಬೇಕಾಗುತ್ತೆ, ಮ್ಯಾನಿಫೆಸ್ಟೋ ನೋಡ್ತಾರೆ. ದುಡ್ಡು ಅನ್ನೋದು ಒಂದು ಬಂದ ಕೂಡಲೇ ದುಡ್ಡು ಚೆಲ್ಲಿ ಎಲೆಕ್ಷನ್ ಗೆಲ್ಲೋದ್ರ ಆಗೋಗ್ಬಿಟ್ಟಿದೆ. ಅದೇನಾಗುತ್ತೆ ಅವಾಗ ದುಡ್ಡು ಚೆಲ್ಲದವ್ರು ಏನ್ ಮಾಡ್ತಾರೆ, ಈ ಅಧಿಕಾರ ವರ್ಗನೂ ಕೂಡ ಕಂಪ್ಲೀಟ್ ಸ್ಪಾಯಿಲ್ ಮಾಡ್ತಾರೆ, ಅದ್ರ ಮೇಲೆ ಪ್ರೆಷರ್ ಹಾಕ್ತಾರೆ. ಸೊ ಅಲ್ಲೂ ಕೂಡ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಅಪ್ ಟು ಎಂಡ್ವರೆಗೂ ಕರಪ್ಷನ್ ಆಗಿದೆ. ಬಿಕಾಸ್ ಆಫ್ ಒಂದು ಎಲೆಕ್ಷನ್ ಅನ್ನೋದು ರಾಜಕೀಯ ಪಕ್ಷಗಳಿಂದ ಸ್ಟಾರ್ಟ್ ಆಗಿರೋ ಈ ಕರಪ್ಷನ್ ಕೊನೆವರೆಗೂ ಮುಟ್ಬಿಟ್ಟಿದೆ. ಈಗ ಬದಲಾವಣೆ ಇಲ್ಲಿಂದಲೇ ಮಾಡಬೇಕು, ಅದನ್ನ ಜನನೇ ಮಾಡ್ಬೇಕು ಇವಾಗ. ಸೊ ಪೊಲಿಟಿಕಲಿ ಒಂದು ಕಮ್ 100% ಚೇಂಜ್, ಒಂದು ರೆವಲ್ಯೂಷನ್ ಆಗ್ಬೇಕು ಇವಾಗ. ಈಗಿರೋ ಪೊಲಿಟಿಕಲ್ ಸಿಸ್ಟಮ್ ಕಂಪ್ಲೀಟ್ ಹೋಗ್ಬಿಡ್ಬೇಕು, ಅವಾಗ ಮಾತ್ರ ಸಾಧ್ಯ ಇದು, ಅದು ಜನಗಳಿಂದಲೇ ಸಾಧ್ಯ. ಸೊ ಮತ್ತೆ ನಾವು ಅದೇ ದಾರಿ ಇಟ್ಕೊಂಡ್ರೆ ಗೆಲ್ಲಬೇಕು ಏನೋ ನಮ್ಗೆ, ಇದು ಬರಬೇಕಂದ್ರೆ ಮತ್ತೆ ಅದೇ ದಾರಿ ಹಿಡಿತೀವಿ, ದುಡ್ಡಿರೋನ್ ಹಾಕ್ತೀವಿ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಕರಪ್ಷನ್ ಮತ್ತೆ ಕೊನೆವರೆಗೂ ಹೋಗುತ್ತೆ. ಅದಕ್ಕೋಸ್ಕರ ಈ ಮೊದಲೇ ಬದಲಾವಣೆ ಮಾಡ್ಕೊಂಡು ಹೊರಟಿದ್ದೀವಿ. ತುಂಬಾ ಜನ ಹೇಳ್ತಾರೆ ಹೆಂಗ್ ರೀಚ್ ಆಗುತ್ತೆ ಅಂತ, ನನಗೆ ನಿಮ್ಗಳ ಬಗ್ಗೆ ನಂಬಿಕೆ ಇದೆ, ಮಾಧ್ಯಮದ ಬಗ್ಗೆ ನಂಬಿಕೆ ಇದೆ, ಸೋಷಿಯಲ್ ಮೀಡಿಯಾ ಇದೆ ಇವಾಗ, ಮುಂಚೆ ಒಂದ್ ಕಾಲದಲ್ಲಿ ಇರಲಿಲ್ಲ, ಈಗ ಜನಗಳಿಗೆ ಒಂದು ಮೀಡಿಯಾ ಇದೆ. ಖಂಡಿತ ಇದು ಸತ್ಯ ಇದ್ರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬಿ ಈ ಬದಲಾವಣೆ ಬರುತ್ತೆ ಖಂಡಿತ. ಇಲ್ಲಿ ಬದಲಾವಣೆ ಬಂದ್ರೆ ಕೊನೆವರೆಗೂ ಬದಲಾವಣೆ ತರಬಹುದು. ಸೊ ಫಸ್ಟ್ ಇಲ್ಲಿ ಬದಲಾವಣೆ ಆಗ್ಬೇಕು ನಾವು. ಹೌದು, ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ, ಸಂದೇಶ ಬಂದು ಹೋಗಿರೋ ನಾವು ಕಾಂಪ್ರಮೈಸ್ ಆಗಲ್ಲ ಅಂತ. ನನಗೆ ಈ ಪಕ್ಷದಲ್ಲಿ ನನಗೆ ತೊಂದರೆ ಆದ್ರೂ ಕೂಡ ಮತ್ತೆ ಹೊರಗಡೆ ಹೋಗ್ತೀನಿ, ಮತ್ತೆ ಪ್ರಯತ್ನ ಪಡ್ತೀನಿ. ಇದೇ ನಂಬಿಕೆ ಕೇಳಿ, ಇದೇ ನಂಬಿಕೆ ನಾನು.
now we often change the party. No, it is not changing the party, it is changing the ideology, see. So you had been covered with the Prajakiya and then KPJP and then now UPP. Yeah. So people will, how people will come to know that your ideologies are same and why you are quitting the parties often and often? Sure, that is why, no, I am not quitting often and often. Because at that time actually there was no time, there were only 6 months. I could not start my own party, that's why somebody came up with the same ideology. He said actually we are also in the same ideology, sir, we are there with you. When the election comes again, he completely changed. He said actually, no sir, without money we can't do, I am collecting money. And all these things started, then I said no, this is not our principle, because you are cheating me. That's why I wanted to come out, because I don't want to send wrong message to the people. I have to stick on to this, that's why I started my own party. Because when you had been last year here, you said that you are most competitive, contesting from all the constituencies, most of the constituencies from the UPP. Yes, yeah. Then suddenly you, because people who believe you, they want to follow you, but at the time you quit the party, they will feel confusions. Why he has quit the party? What may be his ideology? No, because I cleared that actually, there is no confusion actually, because I said that there is some problem, I can't go with them. Because if I compromise here, then I will, rest of my life I have to compromise in this. Root. That's why I said now I have got my own party. Now I have strong support from people and I have the strong confidence actually. Now I can carry on with this. See again actually you may ask actually tomorrow also some people they may come and actually know. Yeah, this selection process should happen here. This is the problem of actually you know, because democratic system. You keep collecting and we should keep moving. If I compromise, again I will start one more party actually, another, it will become another party. See, for example, I will tell you, if we get actually 2, 3, 6 or 5, 6, just imagine. Those 5 people are very important, they have to stick on to this ideology. We are telling, we don't compromise with any other party. Now, we are going to compromise, adhikara question, we are going to say, we are going to statement. I am going to ನಾಳೆ ಈ 5 ಜನ ಸರ್ ನಮ್ಗೆ ಅಧಿಕಾರ ಸಿಕ್ಕರು ನಾವು ಒಳ್ಳೆ ಕೆಲಸ ಮಾಡ್ಬೋದಂತ ಚಂಪಾಗ್ಬಿಟ್ರೆ ಬೇರೆ ಪಕ್ಷಕ್ಕೆ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಒಳಗಡೆ ಸೇರ್ಕೋಣ ಅಂದ್ರೆ ಐ ಸೇ ನೋ ಬಿಕಾಸ್ ವಿಥೌಟ್ ಏನೋ ಪವರ್ ಆಲ್ಸೋ ಯು ಕ್ಯಾನ್ ಹೆಲ್ಪ್ ಆಕ್ಚುಲಿ ಬಿಕಾಸ್ ಇವಾಗ ನೀವು ಎಕ್ಸ್ಟರ್ನಲಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಿಸ್ಬೋದು ಗೌರ್ಮೆಂಟಿಂದ ಅಲ್ವಾ ಇನ್ಸ್ಟೆಡ್ ಆಫ್ ಇನ್ವಾಲ್ವಿಂಗ್ ಇನ್ ದಿ ಗೌರ್ಮೆಂಟ್ ಎಕ್ಸ್ಟರ್ನಲ್ ಸಪೋರ್ಟ್ ಮಾಡ್ತೀವಿ ನಾವು ಅದೇ ಹೇಳ್ತಾ ಇರೋದು ನಮ್ಗೆ 5 ಸೀಟ್ ಸಿಗಲಿ 10 ಸೀಟ್ ಸಿಗಲಿ ಪರವಾಗಿಲ್ಲ ನಾಳೆ ವಿಧಾನಸಭೆ ಎಲೆಕ್ಷನ್ ಒಂದು 10 ಸೀಟ್ ಸಿಗ್ತು ಅನ್ಕೊಳ್ಳಿ ನಾವು 10 ಸೀಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಯಾರು ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ಕೊಳ್ಳಿ ಅವಾಗ ಏನಂದ್ರೆ ನಾನು ಒಳಗಡೆ ಹೋಗ್ಬಿಟ್ಟು ಅಧಿಕಾರ ತಗೊಂಡು ನನ್ನ ಕೆಲಸ ಮಾಡ್ತೀನಿ ಅನ್ನೋ ಬಂದು ನಾನು ಮಾಡಲ್ಲ ನಾನು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ ನಿಮ್ಮ ಗೌರ್ಮೆಂಟ್ಗೆ ಫಾರ್ ದಿ ಗೌರ್ಮೆಂಟ್ ಬಟ್ ನಮ್ಮ ಮ್ಯಾನಿಫೆಸ್ಟೋನ ನೀವು ಅಟ್ಲೀಸ್ಟ್ ಒಂದು 10 ಪಾಯಿಂಟ್ ಒಂದು 5 ಪಾಯಿಂಟ್ ಮಾಡಿ ನಾವು ಮಾಡಲಿಲ್ಲ ಟೈಮ್ ಕೊಡಿ ಎಷ್ಟು ದಿನದಲ್ಲಿ ಮಾಡ್ತೀರ ಅಂತ ನಾವು ಬ್ಯಾಕ್ಔಟ್ ಮಾಡ್ತೀವಿ ಅಂದಾಗ ಒಂದು ಇದರಲ್ಲಿ ತುಂಬ ಕೆಲಸಗಳಾಗುತ್ತೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಇರುತ್ತೆ ಹೋರಾಟ ಇದ್ದೇ ಇರುತ್ತೆ ಯಾಕಂದ್ರೆ ಹೊಸ ದಾರಿ ಇದ್ದಾಗ ಸ್ವಲ್ಪ ಅಡಚಣೆಗಳು ಇದ್ದೇ ಇರುತ್ತೆ ಈಗ ಒಂದು ಪಾರ್ಟಿ ಅಂದ ತಕ್ಷಣ ಸರ್ ಇಲ್ಲ ಖಂಡಿತ ಇದು ನೀವು ಮುಟ್ಟಬೇಕು ನಾನು ಹೇಳ್ತೀನಿ ನಾನು ಗುರಿ ಮುಟ್ಟೋದ್ರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಇದು ಜನರ ಗೆಲುವು ಈಗ ನಾನೊಬ್ಬ ಒಂದು ಸ್ಟೇಜ್ ಮಾಡಿದ್ದೀನಿ ಅಷ್ಟೇ ಒಂದು ದಾರಿ ಹಾಕ್ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಇದು ಜನಗಳೇ ಚೇಂಜಸ್ ತರಬೇಕು ಅಲ್ಲ ಜನರದ್ದೇ ನಾನು ಹೇಳ್ತಾ ಇರೋದು ಇಲ್ಲ ಇಲ್ಲ ಜನರ ಐಡಿಯಾಲಜಿ ನಾನು ಹೇಳ್ತಾ ಇರೋದು ಇವಾಗ ನಾನು ಕೇಳ್ತಾ ಇದ್ದೀನಿ ನಾನು ಒಂದು ಐಡಿಯಾಲಜಿ ಇಡ್ತೀನಿ ಜನರ ಮುಂದೆ ಆದ್ರೆ ಏನರ್ಥ ಅಂದ್ರೆ ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಐಡಿಯಾಲಜಿ ಫಿಕ್ಸ್ ಆಗಬೇಕು ಯಾಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಹೇಳ್ತೀನಿ ನಾನು ಟೆನ್ನಿ ಕಾಸ್ಟ್ ಕಾಂಪ್ರಮೈಸ್ ಆಗಲ್ಲ ನಾನು ಯಾರ ಜೊತೆನೂ ಸೇರಿ ಸರ್ಕಾರ ಮಾಡಲ್ಲ ನಾನು ಹೇಳಿದ್ರೆ ಎಷ್ಟೆಲ್ಲ ಸಪೋರ್ಟ್ ಕೊಡ್ತೀನಿ ಸಂಪೂರ್ಣ ಮೆಜಾರಿಟಿ ಬಂದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಹೋಗ್ತೀವಿ ಇಲ್ಲ ಹೋಗಲ್ಲ ಅಂತ ಹೇಳ್ತೀನಿ ಇದು ನಮ್ಗೆ ಫಿಕ್ಸ್ ಮಾಡಿದ್ದೀವಿ ನಾವು ಇದನ್ನ ಈ ಐಡಿಯಾಲಜಿ ತಾನೇ ಜನ ವೋಟ್ ಹಾಕ್ತಾರೆ ನಾಳೆ ಇವ್ರು ಗೆದ್ರ ಮೇಲೆ ಇದನ್ನು ಚೇಂಜ್ ಮಾಡೋದಿದೆಯಲ್ಲ ಅದು ತಪ್ಪಲ್ವಾ ಅವಾಗ ಜನರನ್ನ ಚೀಪ್ ಮಾಡ್ದಂಗಾಯ್ತು ನಾವು ಈಗ ಒಂದು ಪಾರ್ಟಿ ಪಕ್ಷ ಅಂದ್ರೆ ಜನ ವಿಶ್ವಾಸ ಹೇಳೋದು ಸಮರ್ಥ ನಾಯಕತ್ವ ಮತ್ತು ಅವರಿಂದ ಸಿಗುವಂತ ಭರವಸೆಗಳ ಆಧಾರದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಆಗ್ತದೆ ಈಗ ನೀವು ಈ ಭಾಗದಲ್ಲಿ ಅದರಲ್ಲೂ ವಿಶೇಷ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಏನು ಅಜೆಂಡಾಗಳನ್ನು ಇಟ್ಕೊಂಡು ಮ್ಯಾನಿಫೆಸ್ಟೋ ಇಟ್ಕೊಂಡು ಚುನಾವಣೆ ಎದುರಿಸ್ತೀರಿ ನಾನು ಫಸ್ಟ್ ಇದನ್ನು ಚೇಂಜ್ ಮಾಡಬೇಕು ಅಂತ ಈ ಭರವಸೆಗಳು ಏನ್ ಹೇಳಿ ಈ ಫಾಲ್ಸ್ ಪ್ರಾಮಿಸಸ್ಗಳು ಅದಾಗಬಾರ್ದು ನಾನೇನೋ ಅದ್ಭುತ ಈಗ ಡೆಮಾಕ್ರಸಿ ಅಲ್ಲ ನಿಮ್ದೆಲ್ಲ ಅರ್ಥ ಆಯ್ತು ನೀವು ನಾನೇ ಹೇಳ್ತಾ ಇದ್ದೀವಿ ಒಂದು ವರ್ಷದಿಂದ ಡೆಮಾಕ್ರಸಿ ಸಿಸ್ಟಮ್ ಒಳಗೆ ಇದೆಲ್ಲ ಇರಲೇಬೇಕು ಭರವಸೆ ನಾನು ನಿಮ್ಗೆ ಇದನ್ನ ಮಾಡ್ತೇನೆ ಅಂತ ಅಂದಾಗ ಜನ ನಿಮ್ಮನ್ನ ಬೆಂಬಲಿಸ್ತಾರೆ ಸಮರ್ಥ ನಾಯಕತ್ವ ಅದೇ ಹೇಳಿ ನಾನು ಕೊಡ್ತಿರೋ ಭರವಸೆ ಏನ್ ಗೊತ್ತಾ ಪ್ರತಿ ದಿನ ನೀವು ಒಂದು ವಾಯ್ಸ್ ಕೇಳುವಂತ ವರ್ಕರ್ ಕೊಡ್ತೀನಿ ಅಂತ ಸಿ ನಿಮಗೆ ಆಶ್ವಾಸನೆ ಕೊಡೋದೊಂದು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಒಂದು ನಾನು ಕೊಡ್ತಿರೋ ವಿಷ್ಣು ಏನೋ ಇದೇನಂದ್ರೆ ಭರವಸೆ ಏನಂದ್ರೆ ನಿಮ್ಮ ವಾಯ್ಸ್ ನ ಪ್ರತಿಬಿಂಬಿಸುವಂತ ವರ್ಕರ್ ಕೊಡ್ತೀನಿ ನಿಮ್ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ವರ್ಕರ್ ಕೊಡ್ತೀನಿ ನಾನು ನಾಯಕರು ಕೊಡಲ್ಲ ನಿಮ್ಗೆ ಅಂತ ಅಂತ ಸಿಸ್ಟಮ್ ಬೇಕು ಅಂದ್ರೆ ಸಪೋರ್ಟ್
ಸಂವಿಧಾನ ಇರೋದೇ ಆಧಾರದ ಮೇಲೆ ಇದೆ ನಮ್ಗೆ. ಸಂವಿಧಾನ ಬದಲಾವ ಮಾಡ್ಕೊಂಡ್ರೆ ನೀವು ಸಂವಿಧಾನ ಇರೋದಕ್ಕೆ ಈಗ ಅರ್ಥ ಇದೆಯಾ? ಅದು ಪೀಪಲ್ ರೆಪ್ರೆಸೆಂಟಿವ್ ಆಕ್ಟ್ ಇರೋದು, ಪೀಪಲ್ ಲೀಡರ್ಶಿಪ್ ಆಕ್ಟ್ ಇಲ್ಲ ಅಲ್ಲಿ. ಪೀಪಲ್ ಯಾಕೆ ರಿಪ್ರೆಸೆಂಟೇಟ್ ಮಾಡ್ತಾರಂದ್ರೆ ಒಬ್ಬ ನಾಯಕ, ಈಗ ಎಂ ಪಿಗಳು ಇರ್ಬೇಕಾಗಿತ್ತು, ಎಮ್ ಎಲ್ ಎ ಆಗಿರ್ಬೇಕಾಗಿತ್ತು, ನಿಮ್ಗೆ ನಗರಸಭೆ ಸದಸ್ಯರು ಇದಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಇದಾರೆ, ಅವ್ರಿಗೆ ನೀವು ಹೇಳ್ಕೊಡ್ರಿ, ಅವರೇ ನಿಮ್ ಧ್ವನಿ ಅದೇ ಬಗೆಹರಿಸ್ಕೊಡ್ರಿ ಅಂತ ಹೇಳ್ಬೋದಿತ್ತು. ನಾವು ಎಮ್ ಎಲ್ ಎಗಳನ್ನ ಯಾಕೆ ಆಯ್ಕೆ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ, ಎಂ ಪಿಗಳನ್ನ ಆಯ್ಕೆ ಮಾಡಿ ಯಾಕೆ ದೆಹಲಿ ಕಳಿಸ್ತೀವಿ? ಒಂದು ಕಾನೂನನ್ನ ಸರಿಯಾಗಿ ರೂಪಿಸ್ರಿ, ಆಡಳಿತವನ್ನ ನಡೆಸಿ, ನಾಯಕತ್ವ ಕೊಡ್ರಿ ಅಂತ. ಕಾನೂನು ಯಾವ ಆಧಾರದ ಮೇಲೆ ರೂಪಿಸ್ತೀರಾ ನೀವು? ಅದೇ ನಾಯಕತ್ವದ ಆಧಾರದ ಮೇಲೆ ಅವ್ರು ಒಂದ್ ನಿಮಿಷ ನಾಯಕತ್ವದ ಆಧಾರದ ಮೇಲೆ ಅಲ್ಲ, ಜನಗಳಿಗೆ ಏನ್ ಬೇಕು ನೋಡ್ಕೊಂಡು ಅದ್ರ ಮೇಲೆ ಕಾನೂನು ರೂಪಿಸೋದು. ಅದೇ ಅವ್ರು ಮೊದಲೇ ಭರವಸೆ ಕೊಟ್ಟಿರ್ತಾರೆ, ಅದನ್ನ ನಾವ್ ಹಿಂಗ್ ಮಾಡ್ತೀವಿ ಅಂತ ಅವಾಗ ಜನ ಮತ ಹಾಕಿರ್ತಾರೆ ಅವ್ರಿಗೆ. ನಾನು ಅದೇ ಭರವಸೆ ಕೊಡ್ತಿದ್ದೀನಿ ನಿಮ್ಗೆ, ಈ 5 ವರ್ಷ ಕಂಪ್ನಿ ರೆಪ್ರೆಸೆಂಟಿವ್ ಅಂದ್ರೆ ನನ್ನ ಧ್ವನಿಯಾಗಿ ಒಬ್ರು ಇರ್ಬೇಕಲ್ಲಿ, ಪಾರ್ಲಿಮೆಂಟ್ ಒಳಗೆ ಮಾತಾಡಬಹುದು, ಲಾ ಗಳು ಮಾಡಬಹುದು. ಎಲ್ಲರೂ ಹೇಳೋದೇನಂದ್ರೆ ಲಾ ಮೇಕರ್ಸ್ ಇವರು, ಶಾಸನ ಬರೆಯುವ ಶಾಸಕರು. ಯಾವ ಶಾಸನ? ಶಾಸನ ಯಾವ ಆಧಾರದ ಮೇಲೆ ಬರೀತೀರ ನೀವು? ಮತ್ತೆ ಜನಗಳ ಆಧಾರದ ಮೇಲೆ ಬರೀತೀರಾ? ಜನಗಳಿಗೆ ಏನ್ ಬೇಕು ಬೇಡ ಅನ್ನೋದ್ರ ಮೇಲೆ ಬರೀತೀರಾ? ನೀವು ಡೆಲ್ಲಿ ಹೋಗಿ ಮಾತಾಡೋದು ಯಾವ್ದ್ರ ಮೇಲೆ? ಕರ್ನಾಟಕದ ಹಿತದೃಷ್ಟಿ ಮೇಲೆ ನೀವು ಮಾತಾಡ್ತೀರಾ? ಕರ್ನಾಟಕದ ನಿಮ್ಮ ಕ್ಷೇತ್ರದ ಜನಕ್ಕೆ ಏನ್ ಬೇಕಾದ ಮೇಲೆ ನೀವು ಮಾತಾಡ್ತೀರಾ? ಅದು ನಿರಂತರವಾಗಿ ಟಚ್ ಅಲ್ಲಿ ಇದ್ದೀರಾ ನೀವು? 5 ವರ್ಷ ಡೆಲ್ಲಿ ಕಳಿಸ್ಬಿಟ್ಟು ಅಲ್ಲೇ ಕೂತಿದ್ರೆ ನಮ್ಗೆಲ್ಲ ಕೆಲಸ ಮಾಡಿದ್ರೆ ಸರಿನಾ? ಸರಿ, ಇದು ಭಾರತ ಅನ್ನೋದು ಬಹು ಸಂಸ್ಕೃತಿಯ, ಬಹು ಭಾಷೆ, ಬಹಳಷ್ಟು ವಿಭಿನ್ನತೆಯ ನಾಡಿದು. ನೀವು ಒಂದು ಕಡೆ ಅವರು ಮೀಸಲಾತಿ ಬೇಡ ಅನ್ನುವಂಥದ್ದೇ ಒಂದು ಗ್ರೂಪ್ ಇರ್ತದೆ, ಇನ್ನೊಬ್ರು ನನಗೆ ಮೀಸಲಾತಿ ಬೇಕನ್ನೋರು ಇರ್ತಾರೆ. ಆ ಮೀಸಲಾತಿ ಬೇಕು ಬೇಡ ಅನ್ನೋಂಥ ಗ್ರೂಪ್ನಾಗ ಯಾರಾದ್ರೂ ಒಬ್ಬ ಸದಸ್ಯನ ಆಯ್ಕೆ ಮಾಡಿ ಕಳ್ಸಿದ್ರೆ ಇನ್ನು ಉಳಿದಂತ 543 ಜನ ಏನ್ ಮಾಡ್ಬೇಕು ಅವರು? ಡೆಮಾಕ್ರಸಿ ಇವರಿಗೆ ನ್ಯಾಯ ಒದಗಿಸ್ತೀರಿ ನೀವು? ಡೆಮಾಕ್ರೆಟಿಕ್ ಸಿಸ್ಟಮ್, ಡೆಮಾಕ್ರಸಿ ಇರೋದೇ ಮೆಜಾರಿಟಿ ಆಧಾರದ ಮೇಲೆ, ಕರೆಕ್ಟಾ? ಮೆಜಾರಿಟಿ ಜನ ಏನ ಬಯಸ್ತಾರೋ ಅದಾಗಬೇಕಷ್ಟೇ ಅಲ್ವಾ? ಈಗ ಮತ್ತೆ ಅದನ್ನ ನೀವು ಒಪ್ಪಿಕೊಂಡು ಕೂಡ ಮತ್ತೆ ಅದನ್ನು ಬದಲಾವಣೆ ಮಾಡ್ತೀನಿ ಅಂತ ಕೊಟ್ಟಿದ್ರಲ್ಲ. ನಾನೇನು ಬದಲಾವಣೆ ಮಾಡ್ತಿಲ್ಲ, ನಾನು ಕೇಳ್ತೀನಿ ಜನಕ್ಕೆ, ನಿಮ್ಗೆ ಇದು ಬೇಕಾ ಇದು ಬೇಕಾ ನೋಡಿ, ನೀವೇ ಡಿಸೈಡ್ ಮಾಡಿ. ನಿಮ್ಗೆ ಇದೊಂದು ಸಿಸ್ಟಮ್ ಇದೆ, ನಿಮ್ಗೆ ಆಶ್ವಾಸನೆ ಕೊಟ್ಟು ಭರವಸೆ ಕೊಟ್ಟು ಒಟ್ಟವಾಗಿ ಏನೋ ಮಾಡ್ತೀನಿ ಅನ್ನೋ ನಾಯಕತ್ವದಲ್ಲಿ ಇರುವಂತ ರಾಜಕೀಯಗಳು. ಬಟ್ ನಾನು ಹೇಳ್ತಿರೋದಕ್ಕಲ್ಲ, ನಿಮ್ಗೆ ರೆಪ್ರೆಸೆಂಟಿವ್ ಮಾಡುವಂತ, ನಿಮ್ಮ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಕೆಲಸ ಮಾಡುವಂತ ನನ್ನ ಕಾರ್ಮಿಕರು ಕೊಡ್ತೀನಿ ಅಂತ. ಅದನ್ನ ಜನರೇ ಡಿಸೈಡ್ ಮಾಡ್ಬೇಕು. ನಾನು ಹೇಳ್ತಾ ಇದ್ದೀನಿ, ನನಗೆ ಅನ್ನಿಸ್ತಿರೋದು ಇದಕ್ಕಿಂತ ಇದು ಬೆಟರ್ ಅನ್ನಿಸ್ತಾ ಇದೆ. ನಾನು ಅದನ್ನ ಹೇಳ್ತಾ ಇದ್ದೀನಿ, ಆ ಥರ ಯಾರು ಸಪೋರ್ಟ್ ಮಾಡ್ತಾರೆ ಕರೆಕ್ಟ್ ಅನ್ಸ್ತೋ ಬರ್ಬೋದು ನನ್ನ ಹತ್ರ. ನೀವೇ ಯೋಚನೆ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಇದು ಕರೆಕ್ಟ್ ಇದು ಕರೆಕ್ಟ್ ಅನ್ಸುತ್ತೆ? ಇಷ್ಟು ವರ್ಷದ ರಾಜಕೀಯ ಆಡಳಿತ ಏನಾಗ್ತಾ ಇದೆ? ಎಷ್ಟು ಜನ ಇಲ್ಲಿ ಹೇಳ್ತಾರೆ ನಮ್ಮವರಲ್ಲಿ ಹೋಗಿ ಕಳಿಸ್ತೀವ್ರಿ, ಬರೋದೇ ಇಲ್ಲ, ನಮ್ಗೆ ಯಾರು ಕೇಳೋದೇ ಇಲ್ಲ ನಮ್ಮ ನೋವು ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ? ಯಾಕೆ ಹೇಳಿ, ನಾವು ನಾಯಕರನ್ನ ಸೆಲೆಕ್ಟ್ ಮಾಡ್ತೀವಿ, ನಾವು ಅವ್ರ ಮನೆಗೆ ಬಾಗಿಲಿಗೆ ಹೋಗುವಂತ ಸಿಸ್ಟಮ್ ಮಾಡಿ ಇಟ್ಕೊಂಡಿದೀವಿ ಅಲ್ವಾ? ಅದು ಬದಲಾವಣೆ ಆಗ್ಲೇಬೇಕಲ್ವಾ? ಸರಿ.